ಹೆಸರಾಂತ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಅಪಾರ್ಟ್ಮೆಂಟ್ನಲ್ಲಿ ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರು ಪತ್ತೆಯಾಗಿದ್ದಾರೆ. ವಾಸನೆ ವಿಪರೀತವಾಗಿ ಬಂದ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಅನುಮಾನವನ್ನು ವ್ಯಕ್ತಪಡಿಸಿದರು. ಬಾಡಿ ಡಿಕಂಪೋಸ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಕೆಟ್ಟ ವಾಸನೆ ಬರುತ್ತೆ, ಸೊ ಅದು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆ ಟೈಮ್ನಲ್ಲಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಅಕ್ಕಪಕ್ಕದ ಮನೆಯವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆಗ ಹೋಗಿ ಬಾಗಿಲು ಓಪನ್ ಮಾಡಿದಾಗ ಇವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಥವಾ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರ ದೇಹ ಪತ್ತೆ ಆಗಿರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈ ಘಟನೆ ಆಗಿದೆಯಲ್ಲ, ಆ ಜಾಗದಲ್ಲಿ ಏನಾದರೂ ಡೆತ್ ನೋಟು ಅಂಥದ್ದೇನಾದರೂ ಸಿಕ್ಕಿದೆಯಂತ ಏನಾದರೂ ಹೇಳ್ತಾ ಇದ್ದಾರೆ? ಆಮೇಲೆ ತೀರಾ 1 ವೀಕಲ್ಲಿ ಅನ್ಯೂಶುವಲ್ ಆಕ್ಟಿವಿಟೀಸ್ ಅನ್ನೋ ರೀತಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಏನಾದರೂ ಆಗಿದ್ರ ಬಗ್ಗೆ ನಿವಾಸಿಗಳು ಹೇಳ್ಕೊಳ್ತಾ ಇದ್ದಾರಾ? ಮಮತಾ, ಇನ್ನು ಕೂಡ ಆ ಬಗ್ಗೆ ಇಡೀ ಆ ಅಪಾರ್ಟ್ಮೆಂಟ್ನ ಫ್ಲಾಟ್ ಅನ್ನ ಪರಿಶೀಲನೆಯನ್ನ ನಡೆಸಬೇಕು ಪೊಲೀಸರು. ಇನ್ನು ಕೂಡ ಡೆತ್ ನೋಟ್ ಬರೆದಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ಸಿಕ್ಕಿಲ್ಲ. ಸದ್ಯದ ಮಟ್ಟಿಗೆ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಹೀಗಾಗಿ ಅವರನ್ನ ಇದೀಗ ಕುಟುಂಬಸ್ಥರಿಗೆ ಒಂದಷ್ಟು ಮಾಹಿತಿಯನ್ನ ಕೊಡುವ ಕೆಲಸವನ್ನ ಮಾಡಲಾಗಿದೆ. ಆ ಮೃತದೇಹವನ್ನ ಪೋಸ್ಟ್ಮಾರ್ಟಮ್ಗೆ ರವಾನೆ ಮಾಡಬೇಕು. ಅದಾದ ಬಳಿಕ ಒಂದಷ್ಟು ಅಕ್ಕಪಕ್ಕದವರ ಬಳಿ ಮಾಹಿತಿಯನ್ನ ಪಡ್ಕೊಳ್ಬೇಕು. ಯಾವ ರೀತಿ ಇರ್ತಿದ್ರು, ಯಾವಾಗ ಫ್ಲಾಟ್ಗೆ ಬಂದಿದ್ರು, ಫ್ಲಾಟ್ ನಲ್ಲಿ ಯಾವ್ದಾದ್ರು ಘಟನೆಗಳು ನಡೆದಿತ್ತಾ, ಈ ಬಗ್ಗೆ ಒಂದಷ್ಟು ಬೇರೆ ಬೇರೆ ಅವರ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದುಕೊಳ್ತಕ್ಕಂತಹ ಅವಶ್ಯಕತೆ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಇನ್ನು ಕೂಡ ಅವರು ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಲದ ಸುಳಿಗೆ ಸಿಲುಕಿ ಈ ರೀತಿಯಾಗಿ ಮಾಡ್ಕೊಂಡ್ರ ಅನ್ನೋ ಒಂದು ಶಂಕೆ ಇದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಕಾರಣಗಳು ಪೊಲೀಸರ ಕಣ್ಣು ಮುಂದೆ ಕಂಡು ಬರ್ತಿಲ್ಲ. ಸದ್ಯ ಇದೀಗ ಆ ಕಾರಣದ ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಆರಂಭ ಮಾಡುವ ಕೆಲಸವನ್ನ ಮಾಡಿದ್ದಾರೆ.